ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊನ್ನೆ ಒಬ್ಬರು ಲೇಡಿ ಬಂದಿರ್ತಾರೆ, ನಾನು ಆ ವಿಡಿಯೋನ ಮಾಡೋದಕ್ಕಾಗಿರಲಿಲ್ಲ, ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಕಾರಣಾಂತರಗಳಿಂದ. ಅಂದರೆ ಆ ಯಮ್ಮನ ಮೇಲೆ ನನಗೆ ಮೊದಲೇ ಅಂದರೆ ಆ ಲೇಡಿ ಮೇಲೆ ತುಂಬಾ ಸ್ವಲ್ಪ ಅನುಮಾನಗಳಿತ್ತು, ಸುಳ್ಳು ಹೇಳ್ತಿದ್ದಾರೆ ಅಂತ. ಏನು ಸುಳ್ಳು ಹೇಳಿದ್ದಾರೆ ಅಂತ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಅವರು ಇಲ್ಲಿದ್ದಾರೆ, ಅವ್ರು ಯಾಕೆ ಇಲ್ಲಿ ಸುಳ್ಳು ಹೇಳಿ ಬಂದರು, ಅದು ಯಾಕೆ ಅವರು ಆ ರೀತಿ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಹಾಗೆ ಬನ್ನಿ ದಯವಿಟ್ಟು. ಯಾವ ಊರು ನಿಮ್ದು? ಸರ್, ದಾವಣಗೆರೆ. ನಮ್ದು ದಾವಣಗೆರೆ. ಹ್ಞೂ ಸರ್. ಇಲ್ಲ, ಮೊನ್ನೆನೇ ಅವ್ರು ಬಂದಾಗ ನನಗೆ ಅನುಮಾನ ಇತ್ತು. ಹಾಂ ಸರ್, ನಾನು ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದ ಒತ್ತಡದಲ್ಲಿ, ನನಗೆ ಲೈವ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ರು ಬಂದು ಒಂದು 5-6 ದಿನ ಆಗ್ತಾ ಇದೆ, ನನಗೆ ಕಾರಣಾಂತರಗಳಿಂದ ಬ್ಯುಸಿ ಇರೋದ್ರಿಂದ ಮೇಡಮ್ ಲೈವ್ ಮಾಡೋಕ್ಕಾಗಿಲ್ಲ. ಸೊ ಇವ್ರಿಗೆ ಏನಾಗ್ಬೇಕು ನಿಮಗೆ? ಸರ್, ನನಗೆ ಚಿಕ್ಕಮ್ಮ ಚಿಕ್ಕಮ್ಮ ಆಗ್ಬೇಕು. ಅವ್ರು ಬಂದಾಗ ನಮ್ಮ ಹತ್ರ ಏನು ಹೇಳ್ತಾರೆ ಅಂದರೆ, ನನಗೆ ಯಾರೂ ಇಲ್ಲ, ನಾನು ಅನಾಥೆ, ರೋಡಲ್ಲಿ ಮಲಗ್ತಾ ಇದ್ದೆ, ನನಗೆ ಮಕ್ಕಳಿಲ್ಲ, ಗಂಡ ಇಲ್ಲ, ಅಣ್ಣ ತಮ್ಮ ಇಲ್ಲ, ಯಾರೂ ಇಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿರ್ತಾರೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಒಬ್ಬರು ಹೆಣ್ಣು ಮಕ್ಕಳು ರಾತ್ರಿ ಬಂದಾಗ ನಾವು ಆಚೆ ಕಳ್ಸೋಕ್ಕಾಗಲ್ಲ. ಸೊ ಆ ಮಾನವೀಯತೆ ದೃಷ್ಟಿಯಿಂದ ನಾವು ಕರ್ಕೊಂಡು ಬಂದು ಇಲ್ಲಿ ಲೆಟ್ರ್ ಮಾಡಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಲ್ಲ ಮಾಡಿ ಇಟ್ಟಿದ್ದೀವಿ. ಈಗ ನಿಮಗೆ ಇಲ್ಲಿರೋದು ಹೇಗೆ ಗೊತ್ತಾಯ್ತು ನಿಮಗೆ? ಸರ್, ಅವರು ಪ್ರತಿ ಸಲ ಮೊಬೈಲಲ್ಲಿ ನಿಮ್ಮದೇ ವಿಡಿಯೋಸು ಅವೆಲ್ಲ ನೋಡ್ತಾ ಇದ್ರು. ನಮಗೆ ಅದ್ರ ಮೇಲೆ ಡೌಟ್ ಬಂದು ನಾವು ಎಲ್ಲ ನಿಮ್ಮದು ಸರ್ಚ್ ಮಾಡಿದ್ವಿ ಸರ್, ಮೊಬೈಲ್ ವಿಡಿಯೋಸ್ ಎಲ್ಲ. ನಿಮ್ದು ಅಡ್ರೆಸ್ ಅದ್ರೊಳಗಿತ್ತು, ಅದು ನೋಡ್ಕೊಂಡು ನಾವು ಬೆಳಗ್ಗೆನೆ ಬಿಟ್ಕೊಂಡು ಇವಾಗ ಬಂದಿದ್ದೀವಿ ಸರ್. ನಾವು ಊರಿಂದ ದಾವಣಗೆರೆ. ದಾವಣಗೆರೆ? ಹ್ಞೂ ಸರ್. ದಾವಣಗೆರೆ ಸರ್, ನಾವು ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ವರ್ಷದಿಂದ ನೋಡ್ಕೊಂತ ಸರ್? ಈಗ ಅವರು 15 ವರ್ಷದಿಂದ ನಮ್ಮ ಮನೇಲೆ ಇದಾರೆ ಸರ್. 15 ವರ್ಷ. ಅವ್ರು ಗಂಡ ತೀರ್ಕೊಂಡವ್ರು, ಮಕ್ಕಳಾಗಿಲ್ಲ, ಅತ್ತೆ ಮನೇಲಿ ಸರಿ ಇಲ್ಲ ಅಂತಂದು ನಾವೇ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀವಿ ಸರ್. ಈಗ ಬರೋದಕ್ಕೆ ಕಾರಣ ಏನು ಅವ್ರಿಗೆ ಮನೆ ಬಿಟ್ಟು ಹೇಳಿದ್ರೆ? ಏನಿಲ್ಲ ಸರ್, ಕೆಲಸ ಅಂತೂ ಮಾಡಲ್ಲ, ಏನಿಲ್ಲ, ಎಂತಿಲ್ಲ. ಮೊನ್ನೆ ಚಿಕ್ಕಮ್ಮನೆಲ್ಲ ಊರಿಗೆ ಹೋಗಿದ್ರು, ನಮ್ಮ ತಾಯಿನೂ ಬೆಡ್ ಪೇಷಂಟು, ನನಗೆ 2 ಮಕ್ಕಳಿದ್ದಾವೆ, ಅವ್ರಿಗೆ ಒಂಚೂರು ನೋಡ್ಕೊಳ್ರಿ ಅಂದ್ರೆ ನೋಡ್ಕೊಳಕಾಗಿಲ್ಲ, ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಾರ ಬೆಳಗ್ಗೆ. ಹೇಳ್ದ ಕೇಳ್ದ 5 ಗಂಟೆಗೆ ಮನೆ ಬಿಟ್ಟು. ಸ್ನೇಹಿತರೆ, ಈಗ ನಮ್ದೊಂದು ಆಶ್ರಮ ಇದೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ, ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರೆ, ಸೀದಾ ಬಂದ್ಬಿಟ್ಟು ನಾನು ಅನಾಥೆ, ನಂಗೆ ಯಾರೂ ಇಲ್ಲ, ನಾನು ರೋಡಲ್ಲಿ ಮಲಗ್ತಾ ಇದ್ದೀನಿ, ನಾನು ಅಕ್ಕ ತಂಗಿ ಇಲ್ಲ, ಅಣ್ಣ ತಮ್ಮ ಇಲ್ಲ ಅಂದಾಗ ಒಂದು ಮಾನವೀಯತೆ ದೃಷ್ಟಿಯಿಂದ, ಅದರಲ್ಲೂ ಹೆಣ್ಮಕ್ಳು ಬಂದಾಗ ನಾವು ನಿಜವಾಗ್ಲೂ ಅವ್ರನ್ನ ಹೋಗಿ ಅಂತ ತೆಳ್ಳೋದಕ್ಕೆ ಬರಲ್ಲ. ನಾವು ಅವ್ರದ್ದು ಕಣ್ಣೀರು, ಅವ್ರೊಳ ರೀತಿ ಎಲ್ಲ ನೋಡ್ಬೋದು, ಏನೋ ಇರ್ಬೋದು, ನಿಜವಾದ ಸಮಸ್ಯೆ ಇರ್ಬೋದು ಅಂತೇಳಿ ನಾವು ಸೇರಿಸ್ಕೊಂಡು. ನೀವು ನಂಬಿಡ್ತೀರಾ? ಏನು ಮಾಡೋಣ, ಬೇರೆ ಆಪ್ಷನ್ ಇಲ್ಲ ನಮಗೆ. ಇಲ್ಲಿ 120 ಜನ ಊಟ ಮಾಡುವಾಗ ಅವ್ರದ್ದೊಂದು ತುತ್ತು ಏನು ದೊಡ್ಡದಲ್ಲ ನಮಗೆ. ಹಂಗಾಗಿ ನಾವೇನು ಮಾಡ್ತೀವಿ, ಇರಲಿ ಅಂದ್ಬಿಟ್ಟು ನಾವು ಸೇರಿಸ್ಕೊಂಡು. ಬಟ್ ವಾಸ್ತವ್ಯನೇ ಬೇರೆ ಇರುತ್ತೆ, ಸತ್ಯನೇ ಬೇರೆ ಇರುತ್ತೆ. ನಾವು ಇಲ್ಲಿರ್ಬೋದು ಅಂತಂದು ಹುಡ್ಕೊಂಡು ಬಂದ್ವಿ ಸರ್, ಕರೆಕ್ಟಾಗಿ ಸಿಕ್ಕರು. ಯಾಕಂದ್ರೆ ನಿಮ್ದೇ ಬಿಡಿ, ಅವರು ಸುಮಾರು ದಿವಸದಿಂದ ನೋಡ್ತಾನೆ ಇದ್ರು, ಅಂದ್ರೆ ಅವ್ರಿಗೆ ಪ್ಲಾನ್ ಇತ್ತು ಇಲ್ಲಿ ಬರಬೇಕು 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 ಅಂತದ್ದು. ನೀವು ಇಲ್ಲಿ ಬರೋದು ನಿಮಗೂ ಐಡಿಯಾ ಇಲ್ಲ? ಇಲ್ಲ ಇಲ್ಲ ಇಲ್ಲ. ನೀವು ಜಸ್ಟ್ ವಿಡಿಯೋ ನೋಡ್ತಿದ್ರಲ್ಲ, ಒಂದೊಂದು ಅಂದಾಜ ಮೇಲೆ. ಅಂದಾಜ ಮೇಲೆ ನಾವು ಇಲ್ಲೇ ಇರ್ಬೋದು, ಇಷ್ಟು ದಿವಸದಿಂದ ನಿಮ್ದೇ ನೋಡ್ತಾ ಇದ್ರು ವಿಡಿಯೋ ಅನ್ಕೊಂಡು. ನಿನ್ನೆ ಮೊಬೈಲಲ್ಲೆಲ್ಲ ಸರ್ಚ್ ಮಾಡಿದ್ಮೇಲೆ ನಿಮ್ದು ಅಡ್ರೆಸ್ ವಿಡಿಯೋ ಎಲ್ಲ ಸಿಕ್ತು ಸರ್. ಅದನ್ನ ನೋಡ್ಕೊಂಡು ಅದಕ್ಕೆ ಇಲ್ಲಿ ಇರ್ಬೋದು ಅಂತ ಹುಡ್ಕೊಂಬಂದು ಕರೆಕ್ಟಾಗಿ ಸಿಕ್ಕರು ಸರ್. ಉಷಾ ಅಂತ, ಏನಾಗಿದೆ ಕಾಲು ನಿಮಗೆ? ಉಳ್ಕೊಂಡ್ಬಿಟ್ಟಿದೆ ಫುಲ್ಲು. ಏನಕ್ಕೆ ಆ ಥರ ಆಗಿದೆ? ನನ್ನತ್ರ ಏನು ಹೇಳಿದ್ರಿ? ಅನಾಥೆ, ನನಗೆ ಯಾರು ಇಲ್ಲ, ಅಕ್ಕ ತಂಗಿ ಇಲ್ಲ. ಏನಕ್ಕೆ ಹಾಕಿದ್ರು? ಮನೆ ಕೆಲಸ ಮಾಡ್ತಾ ಇಲ್ಲ, ಸಣ್ಣ ಪುಟ್ಟ ಮನೇಲಿ ಕೆಲಸ. ಎಷ್ಟು ವರ್ಷದಿಂದ ನೋಡ್ಕೊತಾ ಇದಾರೆ ಅವರು? 15 ವರ್ಷದಿಂದ. 15 ವರ್ಷದಿಂದ ನೋಡ್ಕೊಂಡಿದಾರಲ್ವಾ? ಕೈ ಬಿಟ್ಟಿದ್ದಾರೆ ಯಾವಾಗಾದ್ರೂ ನಿಮಗೆ? ಅವಾಗವಾಗ ಹಿಂಗೆ ಹೋಗು ಅಂತ ಇದ್ರಿ. ಎಲ್ಲರ ಮನೇಲಿದೆ ಸಮಸ್ಯೆ, ಅದು ಎಲ್ಲರ ಮನೇಲಿ ಇರುತ್ತಲ್ವಮ್ಮ. ಈಗ ನೀವು ಎಷ್ಟು ಜನ ಇದ್ದೀರಾ ಮನೇಲಿ ಅಮ್ಮ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಾವು ಬೇರೆ ಮನೇಲಿ ಇರೋದು ಸರ್.
ಅಲ್ಲಿ ಬೆಳಗ್ಗೆ ಬಂದು ಮತ್ತೆ ನಾನೇ ಅಡುಗೆ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲ್ ರೆಡಿ ಮಾಡಿ ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಹೋಗಿ ನಮ್ಮ ಮನೆ ಅಡುಗೆ ಮಾಡ್ಕೊಳ್ತಿದ್ದೆ. ನಾವೆಲ್ಲ ಅಡುಗೆ ಮಾಡಿ ಇವಳಿಗೆ ಏನೋ ಒಂದು ರೈಸ್ ಗಿರಮ್ಮ ಅಂತ ಹೇಳೋಗ್ತಿದ್ದೆ ಅಷ್ಟೇ. ಮನೆಯಲ್ಲಿ ಅವ್ರ ಕೆಲಸನ ಅವ್ರು ಮಾಡ್ಕೊಳಕ್ಕೆ ಆಗಲ್ಲ. ಇಲ್ಲ, ನಾವು ಬೆಳಗ್ಗೆ ಬಂದು ನಾನೆಲ್ಲ ಮಾಡಿ ಹೋಗ್ತಿದ್ದೆ ಮಕ್ಕಳಿಗೆ. ಎಷ್ಟು ವರ್ಷದಿಂದ ನೋಡ್ಕೊಂತ ಇದ್ದೀರಾ ನೀವು? ಈಗ ಅಕ್ಕನಿಗೆ ಸ್ಟ್ರೋಕ್ ಆಯ್ತಲ್ಲ ಮೂರು ವರ್ಷದಿಂದ, ಮತ್ತೆ ಇವಳಿಗೂ ಹುಷಾರಿರೋದಿಲ್ಲ, ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ. ಸಮಸ್ಯೆ ಏನು ಮನೆಯಿಂದ ಆಚೆ ಬರೋದಕ್ಕೆ ಮೇನ್ ಸಮಸ್ಯೆ, ರೀಸನ್ ಏನು? ಅವಳಿಗೆ ಕೇಳ್ಬೇಕು ಸರ್. ಏನ್ ಸಮಸ್ಯೆ ಅವಳಿಗೆ ಕೇಳು? ನಾನು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಜಾಸ್ತಿ ಮಾಡಕ್ ಆಗಲ್ಲ ರೀ, ಮಾಡಲ್ಲ ನಿನ್ ಕೆಲಸ, ನೀನ್ ಎದಕ್ಕೆ ಇರ್ತೀಯ, ನಮ್ದೇ ನಮ್ಗೆ ಭಾರ, ನಿಂದು ನೋಡ್ಕೊಳಕ್ ಆಗಲ್ಲ ನನಗೆ. ಅದಕ್ಕೆ ಮನೆ ಬಿಟ್ಟು ಇಲ್ಲ, ಪ್ರತಿ ಸಲ ಅದೇ ಮಾತು ಹೇಳ್ತಾ ಇದ್ದೆ, ಕೇಳಿ ಕವಿ ಹೋಗಿ ಬಿಡು ಸುಮ್ಮನಾಗ್ತಿದ್ದೆ, ಇವಾಗ ಖಂಡಿತವಾಗಿ ಹೋಗೋದು. ಅಲ್ಲ, ನಿಮ್ಗೆ ಯಾರಾದ್ರೂ ಬೇರೆಯವರು ಇದಾರ ನೋಡ್ಕೊಳ್ಳೋ ಅಂತವ್ರು? ಯಾರು ಇಲ್ಲ ಅಲ್ವಾ? ಅಲ್ಲ, ಅದನ್ನ ಕೇಳೋದು ಒಂಚೂರು ಅರ್ಥ ಮಾಡ್ಕೊಳ್ಳಿ, ಯಾರು ಇಲ್ಲ ತಾನೆ? ಈಗಿರೋದು ಆಧಾರ ಅಂದ್ರೆ ಅಕ್ಕ, ಮತ್ತೆ ಅವರು ನಿಮಗೆ ಸಂಬಂಧನೇ ಇಲ್ಲ, ಆದ್ರೂ ಕೂಡ ಅವರು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಅಂತಂದ್ರೆ ನೀವು ಮನೆ ಬಿಟ್ಟು ಈಗ ನೋಡಿ ನಾಲ್ಕು ಜನ ಇರೋ ಮನೇಲೇ ನಿಮ್ಮ ಕೈಲಿ ಇರಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ 120 ಜನ ಇರ್ತಾರೆ, ಹೆಂಗಿರ್ತೀರಾ ಇಲ್ಲಿ ನೀವು ಅಲ್ವಾ? ಯಾವಾಗ್ಲೂ 24 ಗಂಟೆ ನಾವು ನಿಮ್ಮ ಹತ್ರನೇ ಕೂತಿರಕ್ ಆಗಲ್ಲ ಅಲ್ವಾ? ಆಗತ್ತಾ? ಮತ್ತೆ ಇಲ್ಲಿ 120 ಜನ, ಅವ್ರ ಇವ್ರ ಮಧ್ಯದಲ್ಲಿ ಹೆಂಗಿರ್ತಾರೆ? ಈಗ 4 ಜನ ಇರೋ ಮನೇಲೆ ನಿಮ್ ಕೈಲಿ ಇದಕ್ ಆಗಲ್ಲ ಅಂದ್ರೆ 120 ಜನ ಇರೋ ಜಾಗದಲ್ಲಿ ಹೇಗಿರ್ತೀರಾ ನೀವು? ತಪ್ಪು ತಾನೆ ನೀವು ಮಾಡಿರೋದು? ಏನೋ ದೊಡ್ಡ ರೀಸನ್ನು, ದೊಡ್ಡ ಪ್ರಾಬ್ಲಮ್ಮು, ಏನೋ ಮನೆಯಿಂದ ಕುತ್ಕೊಂಡು ತೆಳ್ಳೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ತಪ್ಪು, ಎಲ್ಲ ಬರ್ಬೋದು, ಮನೆ ಬಿಟ್ಟು ಬರ್ಬೋದು ಅನ್ಕೊಂತೀನಿ. ಅದು ಏನ್ ಮನೇಲಿ ಸಣ್ಣ ಪುಟ್ಟ ಹೋಗಿದ್ದು ಉಡೇ ಕೂಡ ಇದೆ ಸರ್, ಮನೆಯಿಂದ ಹೆಂಗ ಹೋಗಿದ್ದಾರೆ, ಎಷ್ಟು ಗಂಟೆಗೆ ಹಿತ್ತು ಹಿಂದ್ಗಡೆ ಬಾಗಿಲಿಂದ ಬಂದೆಲ್ಲ ಹೋಗಿದ್ದಾರೆ, ಉಡೇ ಕೂಡ ಇದೆ ಸರ್. ಎಷ್ಟು ರೀಸನ್? ನೀವು ಎಲ್ಲ ಸ್ಟೇಷನ್ ಕಂಪ್ಲೇಂಟ್ ಮಾಡಿದಿರ ಸರ್? ಹೋಗಿದ್ದೀವಿ ಸರ್ ಕಂಪ್ಲೇಂಟ್ ಮಾಡೋಣ ಅಂತಂದು, ಮತ್ತೆ ಎಫ್ಐಆರ್ ಮಾಡೋದು ಬೇಡ, ಒಂದ್ ಟೈಮ್ ನೋಡ್ಕೊಂಬಂದು ಹೋಗೋಣ ಇಲ್ಲಿ ಅಂತ ಬಂದ್ವಿ ಸರ್. ವಿಡಿಯೋ ಎಲ್ಲ ಇದೆ ಸರ್, ಅವರು ಇಲ್ಲಿ ಗೇಟಿಂದ ಬರೋದು ಹೋಗೋದು, ಒಂದೊಂದೇ ಬ್ಯಾಗ್ ತಂದು ಇಡೋದು ಎಲ್ಲ ಇತ್ತು ಸರ್. ಎಷ್ಟು ಬ್ಯಾಗ್ ತಂದಿದ್ದೀರಾ ಟೋಟಲ್ ಆಗಿ? ಎರಡು ಬ್ಯಾಗ್. ಏನೇನು ತಂದಿದ್ದೀರಾ? ಆಸ್ತಿ ಇದೆಯಾ ನಿಮ್ಮ ಹೆಸರಲ್ಲಿ ಏನಾದರೂ ಇದೆಯಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಇನ್ಶೂರೆನ್ಸ್ ಏನಾದ್ರು ಇದೆಯಾ? ಅಲ್ಲ, ಕೇಳ್ತಾ ಇರೋದು ನೇರವಾಗಿ ಕೇಳ್ತಾ ಇದ್ದೀನಿ, ಇದೆಯಾ? ಇದು ಯಾವುದೂ ಇಲ್ಲ ಅಂದ್ರೂ ಅವ್ರು ನಿಮ್ಮನ್ನು ನೋಡ್ಕೊಂತೀನಿ ಅಂತಾರಲ್ಲ, ಇದೆಲ್ಲ ಇದೆ ಅಂದ್ರೆ ಬಂದಿದ್ದಾರೆ ಹುಡುಕೊಂಡು ಅಂತ ಹೇಳ್ಬೋದು ನಾನು. ಕರೆಕ್ಟ್ ಅಲ್ವಾಣ? ಹೌದು ಸರ್. ಏನೋ ಈಗ ನಿಮ್ಮಿಂದ ಏನೋ ಇವರಿಂದ ಲಾಭ ಏನೂ ಇಲ್ಲ ಸರ್ ನಮಗೆ, ಆದ್ರೆ ಚಿಕ್ಕಮ್ಮ ಅಂತ ನಾವು ನೋಡ್ಕೊಂತಾ ಇದ್ದೀವಿ. ಎಷ್ಟೋ ಜನಕ್ಕೆ ಪ್ರಶ್ನೆ ಇರ್ತದೆ, ಅದಕ್ಕೆ ನಾನು ಕೇಳ್ತಾ ಇರೋದಿಲ್ಲ. ಇವ್ರದ್ದು ಏನೇ ಮೆಡಿಕಲ್ ಖರ್ಚು ಆದ್ರೆ ಎಲ್ಲ ಎಲ್ಲರು ಸೇರಿ ನೋಡ್ಕೊಂತಾರೆ ಸರ್, ಇವ್ರ ಕಡೆಯಿಂದ ಏನು ಇಸ್ಕೊಳಲ್ಲ, ಇವ್ರ ಕಡೆಯಿಂದ ಏನು ಆಸ್ತಿನೂ ಒಂದು ರೂಪಾಯಿನೂ ಇಲ್ಲ ಇವ್ರದ್ದು. ಓಕೆ ಓಕೆ. ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಮಡಗಿದ್ದೀರಾ, ಇನ್ಸೂರೆನ್ಸ್ ಏನಾದ್ರು ಇದೆಯಾ? ಅದು ಇದ್ರೆ ಹೇಳ್ಬಿಡಿ, ಬೇಕಂದ್ರೆ ಅದನ್ನು ಬೇಕಾದ್ರೆ. ಅಲ್ಲ ಅಲ್ಲ, ಇತ್ತಂದ್ರೆ ಅದಕ್ಕೆ ಮುಚ್ಚುಮರೆ. ಮುಚ್ಚುಮರೆ ಏನಿದೆ, ಅದಕ್ಕೇನಾದ್ರು ಇವ್ರು ಕರ್ಕೊಂಡು ಹೋಗ್ತಿದಾರೆ ಅಂದ್ರೆ ನಮಗೂ ಗೊತ್ತಾಗ್ಬಿಡ್ಲಿ ಅದು. ಏನಮ್ಮ ಈಗ ಹೋಗ್ತೀರಾ ಮನೆಗೆ? ಯಾವ ತರ ಮಾಡ್ತಾರೆ? ಏನಕ್ಕೆ ರೀಸನ್ ಬೇಕಲ್ಲ, ಏನಕ್ಕೆ ಅಂತಾರೆ? ಸುಮ್ ಸುಮ್ನೆ ಏನನ್ನಲ್ವಲ್ಲ, ಅವ್ರೇನ್ ಹೇಳ್ತಾರೆ ನಿಮ್ಗೆ? ಕೇಳಿ, ನಾನು ಇಲ್ಲಿ ಬಂದು ನೀವು 5 ದಿನ ಆಯ್ತು, ನನ್ನ ಅನಿಸಿಕೆ ಹೇಳ್ತಾರ, ನೀವು 5 ದಿನದಲ್ಲಿ ಒಂದಿನ ಪ್ರೇಯರ್ಗೆ ಬಂದಿದ್ದು ನೋಡ್ಲಿಲ್ಲ. ಇಲ್ಲ ಕೇಳಿ, ನಾನ್ ನೋಡಿರೋದು ಹೇಳ್ತಾ ಇದ್ದೀನಿ, ನೀವು ಊಟ ಆದ್ಮೇಲೆ ವಾಕಿಂಗ್ ಮಾಡಿದ್ದು ನೋಡಿಲ್ಲ ನಾನು. ಕರೆಕ್ಟಾ? ನೀವು ಊಟ ಮಾಡ್ತೀರಾ, ಶಿಸ್ತಾಗಿ ಹೋಗಿ ಬೆಟ್ಟಲ್ಲಿ ಮಲ್ಕೊಂತೀರಾ. ಸೊ ನಿಮ್ಗೆ ಆರೋಗ್ಯ ಸಮಸ್ಯೆ ಬಗೆ ಇರೋದು ಅಂದ್ರೆ ಹೆಂಗ್ ಬಗೆ ಇರುತ್ತೆ? ಬರೀ ಮಾತ್ರೆ ತಗೊಂಡ್ರೆ ಬಗೆ ಇರ್ತದ? ನೀವು ಅಟ್ಲೀಸ್ಟ್ ವಾಕ್ ಮಾಡ್ಬೇಕಲ್ವಾ? ಇಲ್ಲಿ ಇಷ್ಟೊಂದು ಜಾಗ ಇದೆ, ಇಷ್ಟು ಎಲ್ಲ ವಯಸ್ಸಾಗಿರೋರಿದ್ದಾರೆ, ನೀವು ಯಾರ ಹತ್ರ ಕುತ್ಕೊಂಡು ಮಾತಾಡೋದು ಅಥವಾ ಯಾರ ಹತ್ರ ಒಂದು ಸ್ವಲ್ಪ ವಾಕಿಂಗ್ ಮಾಡಲ್ಲ, ಮತ್ತೆ ನಮ್ಗೆ ಇರೋ ರೋಗ ವಾಸಿ ಆಗ್ಬೇಕಂದ್ರೆ ಹೆಂಗಾಗತ್ತೆ? ಅವ್ರು ಹೇಳ್ತಿರೋದು ಅದನ್ನೇ ಅಲ್ವಾ ನಿಮಗೆ? ಮನೇಲಿ ಊಟ ಮಾಡಿದ ತಕ್ಷಣ ಮಲ್ಕೊಂತಾರೆ, ವಾಕಿಂಗ್ ಮಾಡಲ್ಲ, ಸಣ್ಣ ಪುಟ್ಟದ ಏನು ಹೇಳಿದ್ರೆ ನಮ್ಗೆ ಕಾಲಾಗಲ್ಲ. ಹೌದು, ಕಾಲು ಪ್ರಾಬ್ಲಮ್ ಇದೆ, ಅವ್ರು ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಜುಲೈಲಿ ಅಡ್ಮಿಟ್ ಮಾಡಿ 30,000 ಕಟ್ಟಿ ಬಾಪೂಜಿಯಲ್ಲಿ ಆಂಟಿಬಯೋಟಿಕ್ ಎಲ್ಲ ಕೊಡಿಸಿ ಕಟ್ಟಿದೆ. ಸೆಲ್ಯುಲೈಟಿಸ್ ಅಂತ ಆಗುತ್ತೆ, ಕ್ರಾನಿಕ್ ಸೆಲ್ಯುಲೈಟಿಸ್. ಸೆಲ್ ಇನ್ಫೆಕ್ಷನ್ ಆಗಿತ್ತು, ಎವ್ರಿ 6 ಮಂತ್ 1 ಇಯರ್ಗೆ ರೈಕರ್ ಬಂದು ಫೀವರ್ ಬಂದು ಕಾಲು ಕರ್ಕೊಂಡು ಹಾಸ್ಪಿಟಲ್ ತೋರಿಸ್ತೀವಿ. ಯಾವಾಗ್ಲೂ ತೋರಿಸ್ತೀವಿ ಸರ್, ಮನೇಲೆ ನಾನು ಡ್ರೆಸ್ಸಿಂಗ್ ಮಾಡ್ತೀನಿ, ಪ್ರತಿಯೊಂದು ಮಾಡ್ತೀನಿ. ನೀವೇನು ಕೆಲಸ ಮಾಡ್ತೀರಾ? ನಾನು ನರ್ಸಿಂಗ್ ಸೂಪರಂಟ್ ಆಗಿರ್ತೇನೆ. ನೋಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಾರೆ, ಆದ್ರೂ ನೀವು ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆ ಬಿಟ್ಟು ಬರೋ ತಪ್ಪಲ್ವಮ್ಮ? ಏನು ನೋಡ್ಕಂತಾನೆ ಇಲ್ಲ, ಊಟ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಾ ಇಲ್ಲ, ಎಲ್ಲ ಒಂದು ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ ಅಂದ್ರೆ ಬರೋ ಇಲ್ಲಿ ಎಲ್ಲ ಇದೆ ನೋಡಿ. ಅವರು CCTV ಫುಟೇಜಸ್ ಎಲ್ಲ ತಗೊಂಡು ಊರು ಹುಡುಕ್ತಾ ಇದ್ರು. ಅವ್ರಿಗೇನಿದೆ, ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದಲ್ವಾ? ಹೋಗ್ತೀರಾ ಮನೆಗೆ?
ಹೋಗ್ತಿರಲ್ವಾ, ನಾವು ಕಾರ್ವಾಗಿ ಮಾತಾಡ್ಬೋದು, ನಿಮ್ಗೆ ಒಳ್ಳೇದಾಗಲಿ ಅಂತಾನೆ ನಾವು ಹೇಳೋದು. ನಮ್ಗೆ ಇಲ್ಲಿ ಆಶ್ರಮ ತುಂಬಿಸ್ಕೊಳಕ್ಕೇನು ಇಷ್ಟ ಇಲ್ಲ. ಅರ್ಥ ಆಯ್ತಮ್ಮ, ನಾವು ಇಲ್ಲಿ ಆಶ್ರಮ ಮಾಡಿರೋದು ಯಾರೂ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ನರಳುತ್ತಾ ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಏನೋ ಒಂದು ಮಾಡೋಣ ಅಂತ ಅಷ್ಟೇ. ಈಗ ಆಶ್ರಮ ತುಂಬಿಸ್ಕೊಬೇಕು ಅಂತಂದರೆ ನಾಳೆ ಬೆಳಿಗ್ಗೆ ಒಂದು 100-200 ಜನ ಕರ್ಕೊಂಬರ್ಬೋದು. ಈಗ ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ, ಆ ಥರ ಬೇಡ ನಮಗೆ. ಆಯ್ತಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಅವರೆಲ್ಲ ನೋಡ್ಕೊಳ್ತಾರೆ, ಚೆನ್ನಾಗಿರಿ, ನೀವು ಸಣ್ಣ ಪುಟ್ಟ ನಿಮ್ಮ ಕೈಲಾಗಿದ್ದು ಮಾಡಿ, ಟ್ರೀಟ್ಮೆಂಟ್ ತೊಗೊಳ್ಳಿ ಕರೆಕ್ಟಾಗಿ. ನೀವು ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದ್ರೂ ತಪ್ಪು ಅಂದರೆ ಅದು ಹೆಂಗದು? ಇಲ್ಲಿ ಕಾಲೆತ್ತಿ ನೋಡೋಣ ನೋಡಿ, ಫುಲ್ಲು ಇದಾಗ್ಬಿಟ್ಟಿದೆ, ದಯವಿಟ್ಟು ಅಡ್ಮಿಟ್ ಮಾಡೋಣ. ಹ್ಞೂ ಸರ್, ಮಾಡ್ತಿದ್ದೀವಿ. ಅವ್ರು ಮಾಡ್ಕೊಂಡು ಅಲ್ಲಿಂದ ಬಂದ್ಮೇಲೆ ಒಂಚೂರು ಅವರು ಕೇರ್ ತೊಗೋಬೇಕು ಸರ್, ಎಲ್ಲದೂ ನಾವೇ ಮಾಡೋಕ್ಕಾಗಲ್ಲ. ಅವರು ಒಂಚೂರು ಕೇರ್ ತೊಗೊಂಡು ಅವ್ರು ಸೆಲ್ಫ್ ಕೇರ್ ತೊಗೊಂಡ್ರೆ ಆಗುತ್ತೆ. ಬಿಸಿನೀರಲ್ಲಿ ಒಂಚೂರು ಉಪ್ಪು ಹಾಕಿ, ಕೇಸರಿನ ಹಾಕಿ, ಕಾಲು ಸ್ವಲ್ಪ ಎಲ್ಲ ವಾಶ್ ಮಾಡಿ, ಮಾಯಿಶ್ಚರ್ ಆಗಿರ್ಬೇಕಮ್ಮ. ಈಗ ಏನು ಕಳ್ಸಿದ್ದೀರಾ? ಬೇರೆನ ಟಾರ್ಚರ್ ಮಾಡ್ತಾರ? ಹೋಗ್ಲಿ, ಇದ್ರೆ ಹೇಳಿಮ್ಮ, ಬೇಕಾದ್ರೆ ಕಳ್ಸಲ್ಲ, ಬೇರೆನ ಟಾರ್ಚರ್ ಮಾಡ್ತಾರ ನಿಮಗೆ? ಮತ್ತೆ ಸಣ್ಣ ತಪ್ಪಿಗೆಲ್ಲ ನೀವು ಮನೆ ಬಿಟ್ಕೊಂಡ್ರೆ ಹೆಂಗಿರತ್ತೆ ಹೇಳಿ ನೋಡೋಣ. ಎಲ್ಲರ ಮನೇಲಿ ಇರ್ತದೆ ನಮ್ಮ ಜಗಳ. ನಿಮ್ಮ ಮನೇಲಿ ಇಲ್ವಾ ಸರ್? ಐತೆ ಐತೆ. ನಿಮ್ಮ ಮನೇಲಿ ಬೈಯಮ್ಮ, ನಿಮ್ಮ ಮನೇಲಿ ನೋಡೋಣ. ನಮ್ಮನೆ ನಮ್ಮ ಅಪ್ಪನ ಬೈತಾರೆ, ನಮ್ಮ ಅಮ್ಮನ ಬೈತಾರೆ, ಬೈತಾ ಇರ್ತಾರೆ. ಕೆಲಸ ಮಾಡೋಲ್ಲ ಎಲ್ಲ ಸಣ್ಣ ಪುಟ್ಟದಕ್ಕೆ ದಯವಿಟ್ಟು ಇನ್ನೊಂದ್ಸತಿ ಮನೆ ಬಿಟ್ಟು ಬರಬೇಡಿ ಅಮ್ಮ, ಆಯ್ತಾ? ಹಾಂ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಹಾಂ, ನಾನು ಹೇಳೋದು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಜಾಗ ಇಲ್ಲ ಅಂತಾಗಲಿ, ಊಟ ಇಲ್ಲ ಆಗಲಿ, ಕಳಿಸ್ತಾ ಇಲ್ಲ ನಾನು ನಿಮಗೆ, ಅರ್ಥ ಆಯ್ತಾ? ಎಲ್ಲರೂ ಇದ್ದು ಬೀದಿಗೆ ಬರಬಾರ್ದು. ಯಾರು ಇಲ್ದಿರ್ಬೇಕಾದ್ರೆ ನಾವಿದ್ದೀವಿ, ಕಾಪಾಡ್ಕೋತೀವಿ. ಎಲ್ಲರೂ ಇದ್ದು ಬೀದಿಗೆ ಬಂದು ಅನಾಥಕ್ಕೆ ಸಾಯಿದ್ದು ಅದನ್ನು ನಾನು ಮಾಡುವಂಥ ಕೆಲಸ ಆಗಬಾರ್ದು, ಆಯ್ತಾ? ಸರಿನಮ್ಮ, ಕಷ್ಟ ಸುಖ ಬರಲಿ, ಏನೇ ಬರಲಿ, ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ವಯಸ್ಸಲ್ಲಿ ನಿಮ್ಮೆಲ್ಲ ಅನುಭವ ಆಗಿರುತ್ತೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸರಿನಮ್ಮ, ಆಯ್ತು, ಥ್ಯಾಂಕ್ಸ್ ಅಣ್ಣ. ಸರ್ ನಮಸ್ತೆ, ಭಾಳ ಧನ್ಯವಾದಗಳು ಸರ್. ನಮಸ್ತೆ ಸರ್, ಇದು ಮಾಡಿ ನೀವು ನೋಡ್ಕೊಂಡಿದ್ದೀರಾಗ್ಲಿ. ಇಲ್ಲ, ಇಲ್ಲಿ ಬಂದಾಗ ನಿಮ್ದು ಈ ಜನಸೇವೆ ಏನು ಅನ್ನೋದು ಇವಾಗ ನಮ್ಗೆ ಕ್ಲೀನಾಗಿ ಅರ್ಥ ಆಯ್ತು ಸರ್. ಈಗ ಯೂಟ್ಯೂಬ್ನ ನೋಡಿದ್ದಕ್ಕೂ ಇಲ್ಲಿ ಬಂದು ವಾಸ್ತವವಾಗಿ ನೋಡಿರೋದಕ್ಕೂ ಭಾಳ ಜನ, ಎಷ್ಟೋ ಜನ ಎಷ್ಟು ಹಿಂಸೆಯಲ್ಲಿದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅದು ಗ್ರೇಟ್ ಸರ್, ನೀವು ಹೇಳ್ಬೇಕಂದ್ರೆ ನೋಡಿ, ಈ ತರ ಸಣ್ಣ ಪುಟ್ಟ ಜಗಳಕ್ಕೆ ಮನೆ ಬಿಟ್ಟು ಬರ್ತಾರೆ. ಹೌದು, ಈಗ ನಮಗೆ ಗೊತ್ತಿರಲ್ಲ ಅಣ್ಣ, ನಾವು ಬಂದು ಈ ಕಣ್ಣೀರು, ಈ ತರ ಕಣ್ಣೀರು ಬಂದಾಗ ನಮ್ಮ ಮನ್ಸು ಕರಗುತ್ತೆ, 100% ಕರಗುತ್ತೆ. ನಮ್ಗೇನು ಅನ್ಸುತ್ತೆ, ಅಯ್ಯೋ ಪಾಪ ಅನ್ಸುತ್ತೆ, ಇಲ್ವೇನೋ ಅನ್ಸುತ್ತೆ, ನಾವು ಆ ಒಂದು ನಂಬಿಕೆ ಮೇಲೆ ಅವ್ರಿಗೆ ಆಶ್ರಯ ಕೊಡ್ತೀವಿ. ಸತ್ಯ ಗೊತ್ತಾಗದೆ ನಾವು ಲೈವ್ ಮಾಡಿದ್ಮೇಲೆ ಇವ್ರಿಗೂ ಬೇಗ ಗೊತ್ತಾಗೋದು. ನಾನು ಬಿಸಿ ಇದ್ದಿದ್ದರಿಂದ ನಂಗೆ ಲೈವ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ, 5 ದಿನ ಮೇಲಾಯ್ತು ಇವ್ರು ಬಂದು, ಟೈಮ್ ಸಿಕ್ಕಿಲ್ಲ, ಬಿಸಿ ಇದ್ದೆ. ಸೊ ಆದರೂ ನೀವು ಹುಡ್ಕೊಂಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ದಯವಿಟ್ಟು ನಿಮ್ಮ ಏನಾದರೂ ಆ ಥರದ ಮನೇಲಿ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳಿ, ದಯವಿಟ್ಟು ಬಯ್ಯಕ್ಕೆ ಹೋಗ್ಬಿಡಿ. ಸಾಧ್ಯವಾದಷ್ಟು ಟ್ರೀಟ್ಮೆಂಟ್ ಕೊಡಿಸಿ, ಚೆನ್ನಾಗಿ ನೋಡ್ಕೊಳ್ಳಿ ಇರೋವ್ರು. ಸರಿ, ಒಳ್ಳೇದಾಗಲಿ. ಥ್ಯಾಂಕ್ಸ್, 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 ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ಹೇಗಿದ್ರಿ, 5 ದಿನ ಹೇಳ್ಬಿಡ್ತೀನಿ, 5 ದಿನ ಹೇಗಿದ್ರಿ? ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಾ? ಮಾತ್ರೆ ಏನನ್ಸ್ತು? ನಮ್ಮ ಇಲ್ಲಿ ವಿಡಿಯೋ ನೋಡಿ ಬಂದಿದ್ದಕ್ಕೂ ಇಲ್ಲಿ ಇವಾಗ ಬಂದಿದ್ದಕ್ಕೆ ಏನನ್ನಿಸ್ತು? ಬೇಜಾರಾಗಿ ಹೋಗ್ತಾ ಇದ್ದೀರಾ? ಅಯ್ಯೋ, ನನ್ನ ಮಗ ಕಳಿಸ್ತಾವನಲ್ಲ ಅಂತ. ಬೈಕ್ ಕಳಿ ಪರವಾಗಿಲ್ಲ, ಆದರೆ ಮನೇಲಿರಿ, ನನ್ನ ಬೈಕ್ ಕಂಡ್ರೂ ಪರವಾಗಿಲ್ಲ.